ಹಳ್ಳಿ ಪ್ರದೇಶದ ಜನ ನಮಗೆ ಪಟ್ಟಣ ಪಂಚಾಯತಿಂದ ತೊಂದರೆ ಆಗ್ತದೆ, ಅದನ್ನು ತಾವು ಸರಿಪಡಿಸಬೇಕು, ಕೋರ್ಟಲ್ಲಿದೆ, ನ್ಯಾಯ ಕೊಡಿಸ್ಬೇಕನ್ನೋ ಮನವಿ ಪತ್ರಗಳನ್ನು ನಮ್ಮ ಮನೆಗೆ ತಂದು ಕೊಟ್ಟಿದ್ದೆ. ನಾನು ಅವತ್ತು ಅವರಿಗೆ ಆಶ್ವಾಸನೆ ಕೊಟ್ಟಿದ್ದೇನೆ, ಇದು ಕೋರ್ಟಲ್ಲಿದೆ ಮತ್ತು ಸರ್ಕಾರದ ಮಟ್ಟದಲ್ಲಿ ಚರ್ಚೆಯಲ್ಲಿದೆ ಅನ್ನೋದನ್ನು ಅವರಿಗೆ ಮುಂದಕ್ಕೆ ಮಾಡಿದ್ದೇನೆ. ಬಹುಶಃ ಈ ಒಂದು ಪಟ್ಟಣ ಪಂಚಾಯತ್ನ ತರಾತುರಿಯಲ್ಲಿ ಮಾಡಿದವ್ರು ಯಾರು, ಅವತ್ತು ಯಾರು ಸರ್ಕಾರ ಇದ್ದರು, ಯಾರು ಶಾಸಕರಿದ್ದರು, ಅದನ್ನು ಜನರಿಗೆ ಅವರು ಅಧಿಕಾರದಿದ್ದಂಥ ಸಂದರ್ಭದಲ್ಲಿ ನಾವು ಪುರಸಭೆ ಮಾಡಲಿಕ್ಕೆ ಹೋದಾಗ ಟೆಕ್ನಿಕಲಿ ಪುರಸಭೆ ಮಾಡಲಿಕ್ಕೆ ಜನರ ನೋಂದಣಿ ಸಂಖ್ಯೆ ಕಮ್ಮಿ ಆಗ್ತಾಯಿದೆ, ಪುರಸಭೆ ಮಾಡಲಿಕ್ಕೆ ಆಗ್ತಾಯಿಲ್ಲ ಅನ್ನುವ ಬಂದಟ್ಟು ಮಾಡಿ ನಾವು ಅದನ್ನು ಹಳ್ಳಿ ಪ್ರದೇಶ ಬೇಡ ಅಂಥೇಳಿ ಪೆಂಡಿಂಗ್ ಇಟ್ಟು ಮಾಡಲಿಲ್ಲ. ಇವರು ತರಾತುರಿಯಲ್ಲಿ ಪಡುವರಿ ಪಂಚಾಯತನ್ನು ಸೇರಿಸ್ಕೊಂಡು ಇವರು ಪಟ್ಟಣ ಪಂಚಾಯತನ ಆದೇಶ ಮಾಡಿದರು. ಹಳ್ಳಿ ಪ್ರದೇಶದ ಕಾಡು ಪ್ರದೇಶವನ್ನು ಇರತಕ್ಕಂಥ ಪ್ರದೇಶವನ್ನು ಸರಿಯಾಗಿ ಗಣನೆ ತಕ್ಕೊಳ್ಳದೆ ಇವರು ತರಾತುರಿಯಲ್ಲಿ ಪಟ್ಟಣ ಪಂಚಾಯತ್ ಅನೌನ್ಸ್ ಮಾಡಿ ಪಂಚಾಯತ್ ಆಡಳಿತ ಒಂದು ಬಿ ಜೆ ಪಿ ಬೈಂದೂರು ಮತ್ತು ಪಡೂರಿ ಬಿ ಜೆ ಪಿ ಆಡಳಿತ ಎಂದು ನಿರ್ಣಯ ಮಾಡಿದ್ದಾರೆ. ಎಡತಿರಿ ಪಂಚಾಯತ್ತು ನಮ್ಮ ಆಡಳಿತ ಇದೆ, ಕಾಂಗ್ರೆಸ್ ಪಕ್ಷದ ಆಡಳಿತ ಇತ್ತು. ಆ ಸಂದರ್ಭ ಆದಂಥ ಈ ಒಂದು ಅದನ್ನು ಮುಚ್ಚಿಡುವ ವ್ಯವಸ್ಥೆ ಆಗ್ತದೆ. ಇದು ನಮ್ಮ ಸರ್ಕಾರ ಟೌನ್ ಪಂಚಾಯತ್ ಮಾಡಿದಲ್ಲ, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಟೌನ್ ಪಂಚಾಯತ್ ಮಾಡಿದೆ. ಜನರಿಗೆ ರುಚಿಗೆದ್ದಿದ್ದಾರೆ, ಪಟ್ಟಣ ಪಂಚಾಯತಿಂದ ನಮಗೆ ಯಾವುದೇ ನ್ಯಾಯ ಸಿಗ್ತಾಯಿಲ್ಲ, ಯಾವುದೇ ಉದ್ಯೋಗ ಖಾತ್ರಿ ಸಿಗ್ತಾಯಿಲ್ಲ, ಯಾವುದೇ 94C ಆಗ್ತಾಯಿಲ್ಲ, ಗ್ರಾಮೀಣ ಕೃಪಾಂಕ ಸಿಗ್ತಾಯಿಲ್ಲ. ನಮ್ಮನ್ನು ಪಟ್ಟಣಕ್ಕೆ ಹೊಲಿಸ್ಬೇಡಿ, ನಾವು ಹಳ್ಳಿಯವರು. ನಿಮ್ಮ ಜನರ ಒಂದು ಕೂಗೇನಿದೆ ಅದಕ್ಕೆ ನಾನು ಈ ಕ್ಷೇತ್ರ 4 ಬಾರಿ ಶಾಸಕನಾದಾಗ ಜನರ ನೋವಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ನಾನು ಮಾಡಬೇಕಾಗಿದೆ, ಅದು ಅನಿವಾರ್ಯ. ಇವತ್ತು ಬೇರೆ ಬೇರೆ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಅವರ ಶಾಸಕರು ಹಿಂದಿನ ಶಾಸಕರು ಏನೆಲ್ಲ ಮಾಡಿದಂತ ಅವ್ರು ಕುಲಂಕುಶವಾಗಿ ನೋಡಬೇಕಿತ್ತು. ಅವರು ಶಾಸಕರಿದ್ದಂಥ ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯತ್ನ ಸದಸ್ಯರನ್ನು ಟೌನ್ ಪಂಚಾಯತ್ ಸಭೆ ಮಾಡಲಿಕ್ಕೆ ಒಂದು ದಿನ ಅವಕಾಶ ಕೊಡದೆ ಅವ್ರಿಗೆ ಅವಕಾಶ ಇತ್ತು. ಚುನಾವಣೆ ಮುಗಿಯುವ ತನಕ ನೀವೇ ಪಂಚಾಯತ್ ಸದಸ್ಯರಾಗಿ ಟೌನ್ ಪಂಚಾಯತಲ್ಲಿ ಕಾರ್ಯನಿರ್ವಹಿಸಬೇಕನ್ನುವ ಜಿಲ್ಲಾಧಿಕಾರಿ ಹೇಳರೂ ಸಹ ಅವ್ರನ್ನ ವಿಶ್ವಾಸ ತಕ್ಕೊಳ್ಳದೆ ಇವರು ತರಾತುರಿಯ ದಬ್ಬಾಳಿಕೆ ರೀತಿಯಲ್ಲಿ ಇವರು ಶಾಸಕರ ನೇತೃತ್ವದಲ್ಲಿ ಇವರು ಟೌನ್ ಪಂಚಾಯತನ್ನು ನಡೆಸಿದ್ದಾರೆ. ಇದು ಅವರ ತಪ್ಪು. ಈಗ ನೇಮಕಾತಿ ಟೌನ್ ಪಂಚಾಯತಿನ ನೇಮಕಾತಿ ಮಾಡಿದ್ದಾರೆ. ನಾನು ಎಷ್ಟು ತನಕ ಟೌನ್ ಪಂಚಾಯತ್ ಇದೆ, ಸರ್ಕಾರ ನಾಮಿನೇಟ್ ಮಾಡ್ತಕ್ಕಂಥ ಸರ್ಕಾರದ ಜವಾಬ್ದಾರಿ, ಸರ್ಕಾರ ಜವಾಬ್ದಾರಿ. ಟೌನ್ ಪಂಚಾಯತ್ ಮಾಡಿ ಪಂಚಾಯತ್ ಅಂದರೆ ಟೌನ್ ಪಂಚಾಯತ್ ನಾಮಿನೇಟ್ ಆದರೆ ಹೋಗ್ತಾರೆ. ಇದನ್ನು ಬಿಟ್ಟುಕೊಂಡು ಬೇರೆ ಬೇರೆ ವಿಚಾರದಲ್ಲಿ ಹೇಳ್ತಕ್ಕಂಥ ಕೆಲಸ ಆಗ್ತದೆ. ಇವರು ನಾವು ಕೇಳ್ತಿರೋದು 2014 ನಾನು ಶಾಸಕನಿದ್ದೆ. ಆ ಸಂದರ್ಭದಲ್ಲಿ ಎಡತಿರಿ ನಾಗರಶೆಟ್ಟರು ಅಧ್ಯಕ್ಷರಾಗಿದ್ದಾರೆ. ಗ್ರಾಮ ಪಂಚಾಯತ್ ಮೇಲ್ದರ್ಜೆ ಇಡಿಸಲು ಗ್ರಾಮೀಣ ಭಾಗಕ್ಕೆ ತೊಂದರೆ ಆಗ್ತದೆ ಅಂತ ವಿರೋಧ ಬಂದಿತ್ತು. ಹಳ್ಳಿ ಭಾಗದ ಜನ ಅದನ್ನು ವಿರೋಧಿಸಿದರು, ಪಟ್ಟಣ ಭಾಗದ ಜನರು ಬೆಂಬಲಿಸಿದರು. ಪಟ್ಟಣದವರು ಬೈಂದೂರು ಸಿಟಿಯವರು ಎಡತಿರಿ ಅಲ್ಲ, ಇವರು ಬೇಕಂತ ಹೇಳಿದ್ದಾರೆ, ಹಳ್ಳಿಯವರು ಬೇಡ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಅದನ್ನು ನಾವು ಪೆಂಡಿಂಗ್ ಇಟ್ಟು ನಾವು ಮಾಡಲಿಲ್ಲ ಮಾಡು. ಯಾಕೆಂದರೆ ನಾವು ಉಡುಪಿಯಲ್ಲಿ ನೀವು ರಾಜ್ಯಪಾಲರು ಬಂದಿರಲ್ಲ, ಅಲ್ಲಿ ನಮ್ಮ ಎ ಸಿ ಇವರಿದ್ದಿದ್ರು ಇಲ್ಲಿ, ಅವ್ರ ಹೆಸರೇನು ಅಲ್ಲ, ಕುಂದಾಪುರ ಎ ಸಿ ಆಗಿದ್ದರು ಅವರು ಅಲ್ಲ ಮಂಡ್ಯದಲ್ಲಿದ್ದರು. ಅವರು ತಮ್ಮ ಹತ್ರ ಚರ್ಚೆ ಮಾಡಿ ಅವ್ರು ಏನು ಹೇಳಿದ್ರು, ಕಾಡು ಪ್ರದೇಶ ಇಷ್ಟಿತ್ತು, ಗಂಗನಾಡು, ತೂದಳ್ಳಿ, ಅತ್ತ್ಯಾಡಿ, ನೀರೋಡಿ ಎಲ್ಲ ಈ ಪ್ರದೇಶನ ಸೇರ್ಸೋಕ್ಕಾಗೋದಿಲ್ಲ. ಅಲ್ಲ ಏನಾಗಿದೆ, ಪಂಚಾಯತನ್ನು ಹೊಡಿಲಿಕ್ಕೆ ಒಂದು ಗ್ರಾಮ ಹೊಡಿಲಿಕ್ಕೆ ಆಗೋದಿಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಆವಾಗ ನಾವು ಅಲ್ಲಿಗೆ ಪೆಂಡಿಗಿಟ್ಟು ಪಂಚಾಯತ್ ಗ್ರಾಮನ ಹೊಡೋಕ್ಕಾಗೋದಿಲ್ಲ ಅಂತೇಳಿ ಪೆಂಡಿಗಿಟ್ಟು ಅದನ್ನೇ ನಾವು ಮಾಡೋಕೆ ಹೋಗಿಲ್ಲ. ಈಗ ಅವರು ಮಾಡಿದ್ದಾರೆ. ನಮ್ದು ಏನು ಈಗ ಏನು ಹೇಳ್ತಾರೆ, ಪಟ್ಟಣ ಪಂಚಾಯತಿಗೆ ನಾವು ವಿರೋಧ ಅಲ್ಲ, ಆದರೆ ಯಾವ ಹಳ್ಳಿ ಪ್ರದೇಶ ಇದೆ ಅವರನ್ನ ರಕ್ಷಣೆ ಮಾಡಬೇಕಾದ ನಮ್ಮ ಜವಾಬ್ದಾರಿ. ನಾವು ಮೊದಲು ಏನು ನಮ್ಮ ಸರ್ಕಾರದ ಹತ್ರ ಏನು ಮನವಿ ಮಾಡಿದ್ದೇವೆ, ಮೊದಲು ತಾವು ಪಂಚಾಯತ್ ಆಗಿ ಮೊದಲಿದ್ದಾಗೆ ಮಾಡಿಕೊಡ್ಬೇಕು. ಅದಾದಮೇಲೆ ಉಪ್ಪುಂದ ಸೇರಿಸಿ ಒಂದು ಎಡತಿರಿ ಗ್ರಾಮವನ್ನು ಹೊಡೆದು ಇನ್ನೊಂದು ಗ್ರಾಮ ಮಾಡಿ. ಸರ್ಕಾರಕ್ಕೆ ಅಧಿಕಾರ ಇದೆ ಪಂಚಾಯತ್ ಎಕ್ಸ್ಟ್ರಾ ಮಾಡಲಿಕ್ಕೆ. ಸರ್ಕಾರಕ್ಕೆ ಕಾನೂನಲ್ಲಿ ಹೋಗಿ ಮಾತಾಡಿದ್ದೇನೆ,
ಪಂಚಾಯತ್ ಎಡ್ತಿರೋ ದೊಡ್ಡ ಪಂಚಾಯತ್ ಒಡೆದು ಒಂದು ಗ್ರಾಮ್ ಎಕ್ಸ್ಟ್ರಾ ಮಾಡಿದೆ. ಅದನ್ನು ಸೇರಿಸಿ ಒಂದು ಗ್ರಾಮ ಎಕ್ಸ್ಟ್ರಾ ಮಾಡಿದಾಗ, ತಕರ್ಸಿ ಗ್ರಾಮವನ್ನು ಗ್ರಾಮ ಪಂಚಾಯತ್ ಮಾಡಿದಾಗ, ಪಡುವರಿಯನ್ನ ಪಂಚಾಯತ್ ಮಾಡಿದಾಗ, ಉಪ್ಪುಂದ ಮತ್ತು ಎಡ್ತಿರೆ ಬೈಂದೂರು ಸಿಟಿ ಸೇರಿ ಒಂದು ಟೌನ್ ಪಂಚಾಯತ್ ಮಾಡೋಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಅದು ಬಿಟ್ಕೊಂಡು ತರಾತುರಿಯಲ್ಲಿ ಬ್ಯಾಡ್ದದ್ದು ಹೇಳಿಕೆ ಕೊಟ್ಟು ಏನು ಅಂತ ಹೇಳೋದಕ್ಕೆ ನಾನು ಅದಕ್ಕೆ ಒಪ್ಪುವುದಿಲ್ಲ. ನಂದು ನಮ್ಮ ಸರ್ಕಾರ ಇದೆ, ನಮ್ಮ ಕರ್ತವ್ಯ ಜನ ಸ್ಪಂದಿಸುವುದು. ತಾವು ಮಾಡಲಿಲ್ಲ, ನಾವು ಮಾಡ್ತೇವೆ. ನಮ್ಗೆ ಸರ್ಕಾರ ಇದೆ, ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅದು ಬಿಟ್ಕೊಂಡು ನಾವು ಮಾಡಿದ್ದೇವೆ, ಈಗ ಮಾಡಿ ಆಯ್ತು ಅಂತ ಹೇಳಲಿಲ್ಲಲ್ಲ. ನಮ್ಮ ಜನರು ಏನು ಕೇಳಿದ್ರು, ಅಷ್ಟಪ್ಪ ಜನ ಬಂದು ಕೇಳಿದಾಗ ನಾವು ಸರ್ಕಾರದ ಪರವಾಗಿ ಅವ್ರಿಗೆ ಉತ್ತರ ಕೊಡಬೇಕಾಗುತ್ತೆ. ಶಾಸಕರ ಉತ್ತರ ಕೊಡ್ತಿರೋ ಬೇರೆ ವಿಷಯ. ನಾವಂತೂ ಆ ಜನರಿಗೆ ರಕ್ಷಣೆ ಕೊಡಲಿಕ್ಕೆ ನಮ್ಮ ಕೆಲಸ ಮಾಡಬೇಕು. ನಮ್ಮ ಪಾರ್ಟಿಯ ಕಾರ್ಯಕರ್ತರು ಎಲ್ಲ ಮುಖಂಡರುಗಳು ಒಮ್ಮತದಿಂದ ಅದನ್ನು ಪಂಚಾಯತಿ ಮಾಡಬೇಕಂತ ನಮ್ಮ ಕೂಗಿದೆ. ಏನು ಹೇಳ್ತೀರಿ? ನಮ್ಮ ಪಕ್ಷದ ಮುಖಂಡರುಗಳು ಆ ಹಳ್ಳಿ ಅತ್ತಿಯಾಡಿ, ತೂದಳ್ಳಿ, ನೀರೋಡಿ, ಹೊಸೂರು, ಗಂಗನಾಡು, ನೀರೋಡಿ, ಮೂಡ್ನಗದ್ದೆ, ತಕ್ಕರ್ಸೆ, ವಸ್ತ್ರೆ ಈ ಭಾಗದ ಏನ ಪಡುವರೆ ಕೆಲವು ಭಾಗ ಅಲ್ಲ, ಹೇನ್ಬೇರು ಈ ಭಾಗದ ಜೋಗೂರು ಈ ಭಾಗದ ಜನ ನಮ್ಮ ಬೇಡ. ಈವಳು ನಿನ್ನೆ ಬಾಡದಿಂದ ಫೋನ್ ಮಾಡಿದ್ದಾರೆ. ನಿನ್ನೆ ಬಾಡದಿಂದ ನಮಗಂತೂ ಟೌನ್ ಪಂಚಾಯತ್ ಬೇಡ, ಚೂರುಕುಂದಿಂದ ಫೋನ್ ಮಾಡಿದ್ದಾರೆ. ನಮ್ಮನ್ನು ಒಂದು ಸೇರಿಸ್ಕೊಂಬಿಡಿ, ಆ ಟೌನ್ ಪಂಚಾಯತ್ ಬೇಡ ನಮಗೆ ಅಂತ ಈ ರೀತಿ. ಬೇಕಾದರೆ ಅವ್ರು ಸರ್ವೆ ಮಾಡಲಿ, ಬೇಕಾದರೆ ಅವ್ರು ಸರ್ವೆ ಮಾಡಲಿ, ಅವ್ರು ಬೇಕಂದ್ರೂ ಇದು ಮಾಡಿ ಅವರು ಒಂದು ಮಾಡಲಿ. ಮನೆ ಸರ್ಕಾರಕ್ಕೆ ಮನೆ ಕೊಡಲಿಕ್ಕೆ ಎಲ್ಲರಿಗೆ ಹಕ್ಕಿದೆ. ಜನರು ಅವ್ರ ಹಕ್ಕನ್ನು ಕೇಳಿದರೆ ಅದನ್ನು ನಾವು ಸರ್ಕಾರ ಮಟ್ಟಕ್ಕೆ ನಾವು ಮುಟ್ಟಿಸುವಂಥ ಕೆಲಸ ಮಾಡ್ತೇವೆ. ಅಲ್ಲ, ಪಟ್ಟಣ ಪಂಚಾಯತ್ ಅವ್ಯವಹಾರ ಆಗಿದಂತ ನನಗೇನು ದಾಖಲಾತಿ ಯಾರು ಕೊಟ್ಟಿಲ್ಲ. ಒಂದೊಳ್ಳೆ ಕೊಟ್ಟಿದ್ದರೆ ಸರ್ಕಾರ ಮಟ್ಟಿಗೆ ಲಕ್ಷ್ಮಿ ನಮ್ಮ ಉಸ್ತುವಾರಿ ಸಚಿವರಿಗೆ ಅದನ್ನು ಮಂದಟ್ಟು ಮಾಡಿ ಅವರಿಗೆ ಕೊಡುವಂಥ ಕೆಲಸ ಮಾಡ್ತೇವೆ. ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ನಾಮನಿರ್ದೇಶನ ಮಾಡಿ ಸರ್ಕಾರ ಟೌನ್ ಪಂಚಾಯತ್ ಇವತ್ತು ಜೀವಂತ ಇದೆ. ಜೀವಂತ ಇರುವಾಗ ಸರ್ಕಾರದ ಪ್ರತಿನಿಧಿಗಳನ್ನು ಅಲ್ಲಿ ಇರಬೇಕಾಗುತ್ತೆ. ನಾಮಿನೇಟ್ ಮಾಡೋದು ನಮ್ಮ ಕರ್ತವ್ಯ. ಒಂದೊಳ್ಳೆ ಟೌನ್ ಪಂಚಾಯತ್ ಇರುವಾಗ ನಾಮಿನೇಟ್ ಸದಸ್ಯರು ಅಲ್ಲಿ ಕೆಲಸ ನಿರ್ವಹಿಸ್ತಾರೆ, ಕಾರ್ಯನಿರ್ವಹಿಸ್ತಾರೆ. ಆ ಟೌನ್ ಪಂಚಾಯತ್ ತೆಗೆದು ಪಂಚಾಯತ್ ಮಾಡಿದ್ರೆ ಆ ನಾಮನಿರ್ದೇಶನ ವಿಡ್ರಾ ಆಗುತ್ತೆ. ಅವರಿಗೆ ಅದರ ಅರಿವು ಬೇಕಿತ್ತು. ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಅದು ಕಾನೂನು ಅರಿವು ಬೇಕಿತ್ತು. ಅದು ಬಿಟ್ಕೊಂಡು ಒಟ್ಟು ಮಾತಾಡೋದಲ್ಲ. ಅಲ್ಲಿ ಬೇಡ ಅಂತ ಪ್ರತಿಭಟನೆ ಆಗಿ ಬಂದಾಗಿದೆ. ರಘುಪತಿ ಭಟ್ಟು ಅಲ್ಲಿ ಎಲ್ಲ ಮಾಡೋಕೆ ಹೋದಾಗ ಜನ ವಿರೋಧ ಆಗಿ ಮೀನುಗಾರರು ಬಂದ್ ಮಾಡಿದ್ದಾರೆ. ಬಹುಶಃ ಮಲ್ಪೆಯಲ್ಲಿ ಬೇಡ ಅಂತದ್ದು, ಮಲ್ಪೆಯಲ್ಲಿ ಬೇಡ ಅಂತದ್ದು ಬೈಂದೂರಿಗೆ ಯಾಕೆ ಬೇಕಿತ್ತು? ಪಡುವರಿ, ಅಳುವೆಕೊಡಿ, ಸೋಮೇಶ್ವರಕ್ಕೆ ಯಾಕೆ ಬೇಕು? ಇದರಿಂದ ಯಾರ ಕೈವಾಡ ಇದೆ? ಇವತ್ತು ಸಹ ಮೀನುಗಾರರು ನಮ್ಮ ಮನೆಗೆ ಬಂದಿದ್ದಾರೆ. ಮೊನ್ನೆ ದಿನ ಬಂದಿದ್ದಾರೆ. ನಮ್ಗೆ ಅಳುವೆಕೊಡಿ ಜನ ಹೇಳ್ತಾರೆ, ನಮ್ಗೆ ಇದು ಬೇಡ ಮೀನುಗಾರರಿಗೆ, ಅದನ್ನು ನಾವು ಬಿಡುವುದಿಲ್ಲ, ಧರಣಿ ಕೂತ್ಕೊಳ್ತೇವೆ. ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಹೋಗಿ ಮನವಿ ಕೊಡುವಂಥ ಕೆಲಸ ಮೀನುಗಾರರಿಂದ ಆಗಿದೆ. ಯಾರಿಗೋಸ್ಕರ ಮೀನುಗಾರರಿಗೆ ಬೇಡದ್ದು ಆ ಒಂದು ಪಡುಬಿದ್ರೆಯಲ್ಲಿ ಆದಿರತಕ್ಕಂಥ ಬೇಡ ಅನ್ನೋ ಒಂದು ವಸ್ತುವನ್ನು ಯೋಜನೆಯನ್ನು ನಮ್ಗೆ ಯಾಕೆ ತಂದು ಹಾಕ್ತೀರಿ? ಅದಕ್ಕೆ ನಾವು ನಮ್ಮ ಮೀನುಗಾರರ ವಿಶ್ವಾಸ ತಗೊಂಡು ಬೇಡ ಅಂತ ಹೇಳಿದ್ಮೇಲೆ ಅದು ಜನರು ಮೀನುಗಾರರಿಗೆ ಬೇಡದ್ರೆ ನಮ್ಗೆ ಬೇಡ, ಬೇಕಿತ್ತ ನಮ್ಮ ಜನರಿಗೆ ಬೇಡ. ಒಂದು ಕಮಿಟಿ ಈಗ ಆಲ್ರೆಡಿ ಬಂದಿದೆ ಅಲ್ಲ, ಒಂದು ಕಮಿಟಿ ಬಂದಿದೆ. ನಮ್ಮ ಸರ್ಕಾರ ಒಂದು ನಾಮಿನೇಟ್ ಮಾಡಿ ಟ್ರಿಬ್ಯುನಲ್, ಅದು ಇನ್ನೊಂದು ವಾರ ಒಳಗೆ ಟ್ರಿಬ್ಯುನಲ್ ಬೇರೆ ಕಮಿಟಿಗಳ ನೇಮಕಾತಿಗಳ ಆಗ್ತಾಯಿದೆ. ಇನ್ನೊಂದು ಹೆಚ್ಚುವರಿ ಕಮಿಟಿ, ಇಲ್ಲಿ 33,000 ಅರ್ಜಿ ಬಾಕಿ ಇದೆ. ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ 33,000 ಅರ್ಜಿಗಳು ಬಾಕಿ ಇರೋದ್ರಿಂದ ಡೀಮ್ಡ್ ಈಗ ಕ್ಲಿಯರ್ ಆಗಿದೆ. ಡೀಮ್ಡು ಡಿ ಸಿ ಅವರು ನಮ್ಮ ಕೃಷ್ಣೇಬೈರೇಗೌಡರ ಹತ್ರ ಮೊನ್ನೆ ಹೋಗಿ ಮಾತಾಡಿದ್ದೇನೆ. ಇವರು ಡೀಮ್ಡ್ ಏನು ಸುಪ್ರೀಂ ಕೋರ್ಟ್ ತೀರ್ಪು ಆಗಿದೆ ಅದನ್ನು ಅವರು ಮಂದಟ್ಟು ಮಾಡಿ ಇವೇನು ಡೀಮ್ಡ್ ವಿರಾಯಿತ ಅಂತ ಹಿಂದೆ ಕೊಟ್ಟಿದ್ದೇವೆ, ಅದ್ರ ಫೈಲನ್ನು ಅವರು ಸರ್ಕಾರಕ್ಕೆ ಕಳಿಸಿಕೊಡಬೇಕು. ಅದನ್ನು ಸರ್ಕಾರ ಒಂದು ಅಲ್ಲಿನ ಆರ್ಡರ್ ಆಗಿ ಆದೇಶವಾಗಿ ಕೊಟ್ಟ ಮೇಲೆ ಡೀಮ್ಡು ಸಹ ನಮ್ಮ ಸರ್ಕಾರದ ಅಧಿಕಾರದ ಅವಧಿಯಲ್ಲಿ ಅದರ ಡೀಮ್ಡ್ ಕ್ಲಿಯರೆನ್ಸ್ಗೆ ಒತ್ತು ಕೊಡುವಂಥ ಕೆಲಸ ಮಾಡ್ತೇವೆ.